ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಅತ್ತಿವಿಲೆಯಲ್ಲಿ ಇರುವಂತಹ ಗೌರಿಶಂಕರ ಚಿತ್ರಮಂದಿರದಲ್ಲಿ ಇದೀಗ ಕ್ರಾಂತಿ ಸಿನಿಮಾ ತೆರೆ ಕಾಣುವುದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ಕ್ರಾಂತಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ಗೌರಿಶಂಕರ ಚಿತ್ರಮಂದಿರದ ಬಗ್ಗೆ ಕಳೆದ ಒಂದಿಷ್ಟು ಎಪಿಸೋಡ್ನಲ್ಲಿ ನಾವು ನಿಮಗೆ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಿದ್ವಿ. ಹೀಗಾಗಿ ಈ ಚಿತ್ರಮಂದಿರದ ಬಗ್ಗೆ ಹೆಚ್ಚಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಇರುವಂತಹ ಈ ಚಿತ್ರಮಂದಿರದಲ್ಲಿ ಕ್ರಾಂತಿ ಸಿನಿಮಾ 26ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಾಗ ಇಲ್ಲೂ ಕೂಡ ತೆರೆ ಕಾಣುತ್ತೆ. ಈ ಚಿತ್ರಮಂದಿರದಲ್ಲಿ ಈಗಾಗಲೇ ಈ ಸಿನಿಮಾಗೆ 5 ಆಟಗಳನ್ನು ನೀಡಲಾಗಿದೆ. ಮೊದಲ ದಿನ ಆಗಿರೋದ್ರಿಂದಾಗಿ ಬೆಳಗ್ಗೆ 7 ಗಂಟೆಗೆ ವಿಶೇಷ ಪ್ರದರ್ಶನ ಇರುತ್ತೆ. ಈ 7 ಗಂಟೆಯ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಮತ್ತೊಂದು ಪ್ರದರ್ಶನ ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 5 ಗಂಟೆ, ಹಾಗೆ ರಾತ್ರಿ 8 ಗಂಟೆ. ಈಗಾಗಲೇ 10:30 ಹಾಗೆ ಮಧ್ಯಾಹ್ನ 1:30 ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಅಂಚಿನಲ್ಲಿದೆ. 5 ಗಂಟೆ ಹಾಗೆ 8 ಗಂಟೆಯ ಪ್ರದರ್ಶನ ಸೋಲ್ಡ್ ಔಟ್ ಆಗೋದಕ್ಕೆ ಕ್ಷಣಗಣನೆಯನ್ನು ಎಣಿಸ್ತಾ ಇದೆ. ಒಟ್ಟು ಈ ಚಿತ್ರಮಂದಿರದಲ್ಲಿ ಮೊದಲ ದಿನ 5 ಪ್ರದರ್ಶನ, ಎರಡನೇ ದಿನ ಅಂದರೆ ಶುಕ್ರವಾರ ಕೂಡ ಈ ಚಿತ್ರಮಂದಿರದಲ್ಲಿ 5 ಪ್ರದರ್ಶನವನ್ನು ನೀಡಲಾಗಿದೆ. ಬೆಳಗ್ಗೆ 7 ಗಂಟೆಯ ಪ್ರದರ್ಶನವನ್ನು ಶುಕ್ರವಾರ ಕೂಡ ನಡೆಸಲಾಗುತ್ತೆ. ಯಾಕಂತೇಳಿದರೆ ಗುರುವಾರ ಈ ಚಿತ್ರಮಂದಿರದಲ್ಲಿ ಯಾವುದೇ ರೀತಿಯಾದಂತಹ ಟಿಕೆಟ್ ನಿಮಗೆ ಲಭ್ಯವಿಲ್ಲ. ಈಗಾಗಲೇ ನೀವು ಪರದೆ ಮೇಲೆ ನೋಡಿದ್ದೀರಾ, ಗುರುವಾರ ಬೆಳಗ್ಗೆ 7 ಗಂಟೆ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಬೆಳಗ್ಗೆ 10 ಗಂಟೆಯ ಪ್ರದರ್ಶನದಲ್ಲಿ ಕೇವಲ ಒಂದೇ ಒಂದು ಟಿಕೆಟ್ ಇದೆ. ಮಧ್ಯಾಹ್ನ 1:30 ಪ್ರದರ್ಶನದಲ್ಲಿ ಕೇವಲ 6 ಟಿಕೆಟ್ಗಳಷ್ಟೇ ಲಭ್ಯವಿದೆ. ಸಂಜೆ 5 ಗಂಟೆಯ ಪ್ರದರ್ಶನದಲ್ಲಿ 16 ಟಿಕೆಟ್, ಹಾಗೆ ರಾತ್ರಿ 8 ಗಂಟೆಯ ಪ್ರದರ್ಶನದಲ್ಲಿ 23 ಟಿಕೆಟ್. ಇದು ಯಾವಾಗ ಬೇಕಾದರೂ ಕೂಡ ಸೋಲ್ಡ್ ಔಟ್ ಆಗ್ಬೋದು. ಗುರುವಾರ ಬಿಟ್ಟಾಕಿ ಈ ಕ್ಷಣದಲ್ಲೂ ಕೂಡ ನಿಮಗೆ ಈ ಟಿಕೆಟ್ ನಿಮಗೆ ಲಭ್ಯವಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಮಧ್ಯಾಹ್ನ 12 ಗಂಟೆಗೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಹೇಳೋದಾದರೆ ಗಡಿ ಭಾಗದಲ್ಲೂ ಕೂಡ ಕ್ರಾಂತಿ ಸಿನಿಮಾಗೆ ಭರ್ಜರಿಯಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದು ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಹೇಳಲೇಬೇಕು. ಆ ಚಿತ್ರಮಂದಿರ ಕೋನಪ್ಪನ ಅಗ್ರಹಾರದಲ್ಲಿರುವಂತಹ ವೆಂಕಟೇಶ್ವರ ಚಿತ್ರಮಂದಿರ. ಈ ಚಿತ್ರಮಂದಿರದ ಬಗ್ಗೆ ಕೂಡ ಕಳೆದ ಒಂದಿಷ್ಟು ಎಪಿಸೋಡ್ನ ಹಿಂದೆ ನಾವು ನಿಮಗೆ ಹೇಳಿದ್ವಿ. ಇನ್ನು ಈ ಚಿತ್ರಮಂದಿರದಲ್ಲೂ ಕೂಡ ಕ್ರಾಂತಿ ಸಿನಿಮಾ ತೆರೆ ಕಾಣುತ್ತೆ. ಈ ಚಿತ್ರಮಂದಿರ ಪಕ್ಕಾ ತೆಲುಗು ಸೆಂಟರ್. ಮೊದಲೆಲ್ಲ ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದ್ದಿದ್ದೇ ಅಪರೂಪ. ವರ್ಷಕ್ಕೆ ಒಂದು ಬಾರಿ ಕನ್ನಡ ಸಿನಿಮಾ ಇಲ್ಲಿ ತೆರೆ ಕಂಡ್ರೆ ಅದು ದೊಡ್ಡ ವಿಚಾರವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಚಿತ್ರಮಂದಿರದಲ್ಲಿ ಕನ್ನಡದ ಸ್ಟಾರ್ ನಟರ ಸಿನಿಮಾ ತೆರೆ ಕಂಡಾಗ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಈ ಚಿತ್ರಮಂದಿರದಲ್ಲೂ ಕೂಡ ದಿನ 4 ಆಟಗಳಲ್ಲಿ ಕ್ರಾಂತಿ ಸಿನಿಮಾ ಪ್ರದರ್ಶನ ಆಗುತ್ತೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6:05 ಕ್ರಾಂತಿ ಚಿತ್ರದ ಮೊದಲ ಪ್ರದರ್ಶನ ನಡೆಯುತ್ತೆ. ಇದಾದ ಬಳಿಕ ಬೆಳಗ್ಗೆ 9:50, ಮಧ್ಯಾಹ್ನ 1 ಗಂಟೆ, ಹಾಗೆ ಸಂಜೆ 6:50. ದಿನ 4 ಆಟಗಳಲ್ಲಿ ಕ್ರಾಂತಿ ಸಿನಿಮಾ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಅಬ್ಬರಿಸೋದಕ್ಕೆ ಸಜ್ಜಾಗಿದೆ. ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾಗಳು ಇದೇ ರೀತಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬರಿಯಲಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ರಾಜ್ಯದಲ್ಲಿ ಇರುವಂತಹ ಪರಭಾಷಾ ಅಡ್ಡಗಳಲ್ಲೂ ಕೂಡ ಅಬ್ಬರಿಸಿ ಆ ಚಿತ್ರಮಂದಿರಗಳನ್ನು ನಮ್ಮ ಕನ್ನಡ ಸೆಂಟರ್ಗಳಾಗಿ ಪರಿವರ್ತನೆ ಮಾಡಲಿ ಅನ್ನೋದೇ ನಮ್ಮಾಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.